ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ, ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ 4:30 ಕ್ಕೆ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ ಮಾಡಲಿದ್ದಾರೆ. ನಾಳೆಯಿಂದ ಕಂಪ್ಲೀಟ್ ಅನ್ಲಾಕ್ ನ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ ಪ್ರಧಾನಿ ಮೋದಿಯವರ ಈ ಭಾಷಣ. ಏನು ಹೇಳ್ತಾರೆ ಜನರನ್ನ ಕುರಿತು ಅನ್ನುವಂಥದ್ದು, ಹೊಸ ಶಿಕ್ಷಣ ನೀತಿಯ ಬಗ್ಗೆಯೂ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಸೊ ನಾಳೆಯಿಂದ ದೇಶಾದ್ಯಂತ ಅನ್ಲಾಕ್ 3 ಜಾರಿಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ನಾಳಿನ ಭಾಷಣದಲ್ಲಿ ಪ್ರಧಾನಿ ಮೋದಿ ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲ ದೇಶದ ಜನರಿಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಇಡೀ ದೇಶವನ್ನು ಉದ್ದೇಶಿಸಿ ಸಂಜೆ 4:30 ಸುಮಾರಿಗೆ ಭಾಷಣವನ್ನು ಮಾಡಲಿದ್ದಾರೆ. ಸೊ ಶಿಕ್ಷಣದ ಹೊಸ ನೀತಿ ಬಗ್ಗೆ ಪ್ರಸ್ತಾಪಿಸ್ತಾರ, ಆನ್ಲೈನ್ ಅನ್ಲಾಕ್ 3.1 ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣ ಆಗಿರೋದು. ಸೊ ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಈ ಭಾಷಣ ಮಹತ್ವವನ್ನು ಪಡೆದುಕೊಂಡಿದೆ. ಹೊಸ ಶಿಕ್ಷಣ ನೀತಿಯ ಬಗ್ಗೆಯೂ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ, ಯಾಕಂದರೆ ಬಹಳ ತಡ ಆಗಿರೋದ್ರಿಂದ ಈ ಬಾರಿ. ಇನ್ನು ಅನ್ಲಾಕ್ 3 ಸ್ಟೇಜ್ನಲ್ಲಿ ಇದ್ದೀವಿ ನಾವು ದೇಶದಲ್ಲಿ ಈಗ. ಸೊ ಮತ್ತಿನ್ನೇನು ಹೇಳ್ತಾರೆ ಮುಂದಕ್ಕೆ ಹೇಗೆ, ಕೊರೋನಾದ ವಿಚಾರವಾಗಿ ಇರಬಹುದು, ಶಿಕ್ಷಣದ ಹೊಸ ನೀತಿಯ ಬಗ್ಗೆ ಏನಾದರೂ ಪ್ರಸ್ತಾಪಿಸ್ತಾರಾ, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಶಬೀರ್. ಸೊ ಶಬೀರ್, ಅನ್ಲಾಕ್ 3.1 ಸನಿಹದಲ್ಲಿದ್ದೀವಿ, ಈ ಸಂದರ್ಭದಲ್ಲಿ ಪ್ರಧಾನಿ ಮಾತನಾಡ್ತಿದ್ದಾರೆ ನಾಳೆ. ಸೊ ಶಿಕ್ಷಣದ ಬಗ್ಗೆ ಆ ವಲಯದಲ್ಲಿ ಏನಾದರೂ ಪ್ರಸ್ತಾಪ ಆಗಬಹುದಾ ಅನ್ನೋ ನಿರೀಕ್ಷೆ ಕೂಡ ಇದೆ. ಸೊ ಏನಿದೆ ಅಪ್ಡೇಟ್ಸ್ ವಿಜಯ್? ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಜೆ 4:30 ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆದ್ರೆ ಇವರ ಏನು ಭಾಷಣದ ಪೂರ್ಣ ತಿರುಳು ಬಹುತೇಕ ಏನು 34 ವರ್ಷಗಳ ಬಳಿಕ ಬರ್ತಾ ಇರುವಂತಹ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಮಾತನಾಡಲಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಸಿಕ್ಕಿರುವಂತದ್ದು. ಏನು ಹೊಸ ನೀತಿ ಏನು ಜಾರಿಗೆ ಬಂದಿದೆ, ಇದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ಜನರಿಗೆ ನೀಡುವಂತ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ 34 ವರ್ಷಗಳ ಹಿಂದೆ ಶಿಕ್ಷಣ ನೀತಿಯನ್ನ ತರಲಾಗಿತ್ತು, ಆದಾಗ್ಯೂ ಕೂಡ ಬಹಳಷ್ಟು ಬಾರಿ ಬದಲಾಯಿಸಬೇಕು ಅಂತ ಆದ್ರೂ ಕೂಡ ಅದ್ರ ಸಾಧ್ಯವಾಗಿರ್ಲಿಲ್ಲ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಕೊಟ್ಟು ಇತ್ತೀಚೆಗೆ ಜಾರಿಯನ್ನ ತಂದಿತ್ತು. ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿತ್ತು. ಜೊತೆಗೆ ಏನು ಮಾತೃಭಾಷೆಗಳಿಗೆ ಮತ್ತೆ ಸ್ಥಳೀಯ ಭಾಷೆಗಳಿಗೆ ಅತಿ ಹೆಚ್ಚು ಆದ್ಯತೆ ಕೊಡುವಂತ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿತ್ತು. ಈಗ ಹೊಸ ಶಿಕ್ಷಣ ನೀತಿಯಿಂದ ಯಾವ ರೀತಿಯಾದಂತಹ ಬದಲಾವಣೆಗಳಾಗಲಿದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಕ್ರಾಂತಿಯ ಹೆಜ್ಜೆಯನ್ನ ಸರ್ಕಾರ ಇಟ್ಟಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಒಂದು ಕಡೆ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಮತ್ತೊಂದು ಕಡೆ ಕೊರೋನಾ ವೈರಸ್ ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತ ಸಂದರ್ಭದಲ್ಲಿ ನಾಳೆಯಿಂದ 3ನೇ ಹಂತದ ಅನ್ಲಾಕ್ ಕೂಡ ಶುರುವಾಗುತ್ತೆ. ಈ ಒಂದು ಹಂತದಲ್ಲಿ ದೇಶದ ಜನರಿಗೆ ಕೊರೋನಾ ವಿಚಾರವಾಗಿ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳುವಂತ ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದು. ಯಾಕಂದ್ರೆ 3ನೇ ಹಂತದ ಅನ್ಲಾಕ್ ನಲ್ಲಿ ಮತ್ತಷ್ಟು ಸಡಿಲಿಕೆಗಳನ್ನ ಕೊಟ್ಟಿರುವಂತದ್ದು, ನೈಟ್ ಕರ್ಫ್ಯೂ ರದ್ದು ಮಾಡಲಾಗಿದೆ. ಹೀಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಜನರು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡಲಿದ್ದಾರೆ ವಿಜಯ್. ಶಬೀರ್, ಈಗ ಪ್ರಮುಖವಾಗಿ ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತಾರೆ, ಅದು ಹಕ್ಕಾದ ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಇನ್ನು ಅನ್ಲಾಕ್ 3.2 ಸಂಬಂಧಪಟ್ಟಂತೆ ಈಗಾಗಲೇ ಮಾರ್ಗಸೂಚಿ ಪ್ರಕಟ ಆಗಿದೆ, ಹೌದು, ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ದೇಶದ ಜನ ಪ್ರಧಾನಿ ಏನ್ ಮಾತಾಡ್ತಾರೆ ನಾಳೆ ಅಂತ ಹೇಳಿ? ಖಂಡಿತ ವಿಜಯ್, ಒಂದನ್ನ ಗಮನಿಸಬೇಕಾಗುತ್ತೆ ನೋಡಿ. ಪ್ರತಿದಿನ ದೇಶದಲ್ಲಿ ಸೋಂಕಿನ ಪ್ರಮಾಣ ಏನಿದೆ ಅದು ಏರಿಕೆ ಆಗ್ತಾ ಇದೆ. ಇಷ್ಟು ದಿನ ನಾವು 45,000-50,000 ಗಡಿಯ ಒಳಗಡೆ ಇದ್ವಿ, ಈಗ ಕಳೆದ 2 ದಿನಗಳಿಂದ 50,000 ಗಡಿಯನ್ನ ದಾಟಿ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಇವತ್ತು ಬರೋಬ್ಬರಿ 55,000 ಮಂದಿಯಲ್ಲಿ ಸೋಂಕು ಕಾಣಿಸ್ಕೊಂಡಿರುವಂತದ್ದು. ಹೀಗಾಗಿ ಒಂದ್ ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು, ಬಹಳಷ್ಟು ಕಡೆ ವೈದ್ಯಕೀಯ ಸೌಲಭ್ಯಗಳು ಸಿಗ್ತಾ ಇಲ್ಲ, ಸೋಂಕಿನ ಪ್ರಮಾಣ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಜನರು ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ವೈರಸ್ ನ ಜೊತೆಗೆ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಲಹೆಗಳನ್ನ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಆರ್ಥಿಕತೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ನೋಡೋದಾದ್ರೆ ಮತ್ತೆ ಲಾಕ್ಡೌನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇಶದಲ್ಲಿ. ಹೀಗಾಗಿ ಲಾಕ್ಡೌನ್ ಮಾಡದೆಯೇ ವೈರಸ್ ಅನ್ನ ಕಂಟ್ರೋಲ್ ಮಾಡುವಂತದ್ದು ಹೇಗೆ, ಸರ್ಕಾರ ಯಾವ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆ, ಇದಕ್ಕೆ ಜನರು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳನ್ನ ಆಡಬಹುದು ಅಂತ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ನಾಳೆಯಿಂದ 3ನೇ ಹಂತದ ಅನ್ಲಾಕ್ ಕೂಡ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಷ್ಟರ ಪ್ರಮಾಣದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಸಲಹೆಗಳನ್ನ ಸಾರ್ವಜನಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡಬಹುದು ವಿಜಯ್. ಅಂದ್ರೆ ಈಗ ಆರ್ಥಿಕತೆಯ ದೃಷ್ಟಿಯಿಂದ ಹೌದು, ಅಂದ್ರೆ ಹೊಸ ಪ್ಯಾಕೇಜ್ ಅನ್ನ ಏನಾದ್ರು ಎತ್ಕೊಂಡು ಬರ್ತಾರಾ ಮೋದಿ ಅವರು ಅನ್ನುವಂತ ನಿರೀಕ್ಷೆ ಏನಾದ್ರು ಇಟ್ಕೊಳ್ಬಹುದಾ? ಇಲ್ಲ, ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಪ್ಯಾಕೇಜ್ ಗಳ ಮಾಹಿತಿ ಸದ್ಯಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಬಂದಿಲ್ಲ.
ನಾಳೆ ಪ್ರಧಾನಮಂತ್ರಿಗಳು ಮಾತನಾಡುತ್ತಿರುವಂತ ಮುಖ್ಯ ಉದ್ದೇಶ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಅತಿ ಹೆಚ್ಚು ಉಲ್ಲೇಖ ಇರುತ್ತೆ. ಅದರ ಜೊತೆಗೆ ನಾಳೆ ಅನ್ಲಾಕ್ ಆಗ್ತಾ ಇರೋದ್ರಿಂದ ಅಂದ್ರೆ ಮೂರನೇ ಹಂತದ ಅನ್ಲಾಕ್ ಆಗ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಮಾತನಾಡುವಂತ ಸಾಧ್ಯತೆಗಳಿದವೆ. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ನಾಳೆ ಸಂಜೆ ಪ್ರಧಾನಮಂತ್ರಿಗಳು ಮಾತನಾಡುವಂತ ಭಾಷಣದಲ್ಲಿ ಹೊಸ ಶಿಕ್ಷಣ ನೀತಿ ಮತ್ತೆ ಮೂರನೇ ಹಂತದ ಅನ್ಲಾಕ್ಗೆ ಸಂಬಂಧಪಟ್ಟಂತ ಮಾತುಗಳಿರುತ್ತವೆ ವಿನಃ ಯಾವುದೇ ರೀತಿಯಾದಂತ ಪ್ಯಾಕೇಜ್ಗೆ ಸಂಬಂಧಪಟ್ಟಂತ ಮಾತುಗಳು ಸದ್ಯಕ್ಕೆ ಇರಲ್ಲ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಇದಿಷ್ಟೇ ವಿಷಯಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಮುಂದಿನ ಹಂತಗಳಲ್ಲಿ ಪ್ಯಾಕೇಜ್ಗೆ ಏನಾದರೂ ಸಂಬಂಧಪಟ್ಟಂತ ಮಾಹಿತಿ ಇದ್ದಲ್ಲಿ ಅದನ್ನ ಪ್ರಧಾನಮಂತ್ರಿ ಕಾರ್ಯಾಲಯ ಕೂಡ ಕೆಲವೊಂದಿಷ್ಟು ಸುಳಿವುಗಳು ಕೊಡುವಂತ ಪ್ರಯತ್ನ ಮಾಡುತ್ತೆ. ವಿಜಯ್, ಥ್ಯಾಂಕ್ ಯು ಶಬೀರ್ ಮಾಹಿತಿಗಾಗಿ. ಸೊಡ್ನಲ್ಲಿ ನಾಳೆ ಸಂಜೆ 4:30 ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರೆ. ಏನು ಹೇಳಬಹುದು? ಒಂದು ಅನ್ಲಾಕ್ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಜಾರಿಯಾಗಿದ ಮಾರ್ಗಸೂಚಿ ಕೂಡ ಬಂದಿದೆ. ಆದರೂ ಏನು ಹೇಳಬಹುದು ದೇಶದ ಜನರನ್ನು ಉದ್ದೇಶಿಸಿ, ಕೊರೋನಾದ ವಿರುದ್ಧ ನಾವು ಹೋರಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು, ಹೊಸ ಶಿಕ್ಷಣ ನೀತಿಯ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥದ್ದು ಸದ್ಯಕ್ಕೆ ಪ್ರಧಾನಿ ಕಾರ್ಯಾಲಯದಿಂದ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಅಂತ. ನಾಳಿನ ಭಾಷಣದಲ್ಲಿ ಮಹತ್ವದ್ದೇನಾದರೂ ಘೋಷಣೆ ಇದೆಯಾ ಅಂತ ಹೇಳಿದರೆ ಸದ್ಯಕ್ಕೆ ಅಂಥದ್ದು ಯಾವುದು ಇಲ್ಲ. ಆ ರೀತಿ ಏನಾದರೂ ಇದ್ರೆ ಮಾಹಿತಿ ಪ್ರಧಾನಿಯವರ ಕಾರ್ಯಾಲಯದಿಂದ ಇನ್ನಷ್ಟೇ ಬರಬೇಕಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು.